ಒಂದೇ ಒಂದು ಕಪ್ಪು ನೀರು ಹಾಕ್ಬಿಟ್ಟು ಹಾಗೆ ಅದರಲ್ಲೇ ಎರಡು ಟೊಮೆಟೊನ ಇನ್ನೊಂದು ಬೌಲಲ್ಲಿ ಹಾಕಿ ಇಡಿ ಮತ್ತು ಮುಚ್ಚಿನ ಮುಚ್ಚಿಬಿಟ್ಟು ಮಷಿ ಆಗಬಾರ್ದು ಕುಕ್ ಮಾಡಿದ್ದು ಐಡಿಯಲ್ಲಿ ಕುಕ್ಕಾಗಿ ಬಂದರೆ ಸಾಕು ಜಸ್ಟ್ ಕುಕ್ಕಾಗಿ ಬಂದರೆ ಸಾಕು ವಿಂಡೋ ಓಪನ್ ಮಾಡಿ ಚೆಕ್ ಮಾಡಿ ನೋಡಿ ಹೇಗಾಗಿದೆ ಅಂತ ನೋಡಿ ಟೊಮೆಟೊ ಟೊಮೆಟೋನು ಆ ಕಡೆ ತೆಗ್ದೀ ಇದು ಕುಕ್ ಮಾಡೋ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಐಡಿ ಅಂದರೆ ಇನ್ನು ಮೂಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹೌದಾ ಕುಕ್ ಆಗಿದೆಯಾ ಆಗಿದೆ ಬಟ್ ಮಶಿ ಆಗಿಲ್ಲ ಹ್ಞೂ ಈಗ ನಾಲ್ಕು ಟೀ ಸ್ಪೂನ್ ಎಣ್ಣೆನ ಇದಕ್ಕೆ ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ರೆಡಿ ಅದಕ್ಕೆ ಅರ್ಧ ಇಂಚು ಚಕ್ಕೆ ಪೀಸ್ ಹಾಕೊಳ್ಳಿ ಎರಡು ತುಂಡು ಮಾಡಿದ್ದೀನಿ ನಾನು ಈಗ ಹಾಗೆ ಅದಕ್ಕೆ ಎರಡು ಟೀ ಸ್ಪೂನು ಕೊತ್ತಂಬರಿ ಬೀಜ ಹಾಕ್ಕೊಡಿ ನೋಡಿ ಇನ್ನೆ ನೀವಾಗ ಹುರಿಯತ್ತೆ ಚೆನ್ನಾಗಿ ಅದಕ್ಕೆ ಹಾಗೆ ಎರಡು ಟೀ ಸ್ಪೂನು ಕಸಕಸೆ ಹಾಕ್ಕೊಳ್ಳಿ ಈಗ ಎಲ್ಲದಕ್ಕೂ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ನೋಡಿ ಇವಾಗ ಹುರಿತಾ ಇದೆ ನೋಡಿ ಗೊತ್ತಾಗುತ್ತೆ ನಿಮಗೆ ಹೈ ಮಾಡಿಬಿಟ್ರೆ ಏನಾಗುತ್ತೆ ಎಲ್ಲ ಸೀದೋಗಿಬಿಡುತ್ತೆ ಇವಾಗ ನೋಡಿ ಚೆನ್ನಾಗಿ ಹುರಿತಾ ಇದೆ ಹೌದಾ ಈಗ ಅದಕ್ಕೆ ಎರಡು ಟೀಸ್ ಎರಡು ಟೇಬಲ್ ಸ್ಪೂನು ಕಟ್ ಮಾಡಿರುವಂಥ ನೀರುಳ್ಳಿ ಹಾಕಿ ಅದಕ್ಕೂ ಒಂದು ಚೆನ್ನಾಗಿ ಆಗಿ ಸ್ವಲ್ಪ ಬಾಡಿದ್ರೆ ಸಾಕೋದು ತುಂಬ ಏನು ಹುರಿಬೇಕಂತಿಲ್ಲ ಈಗ ಅದಕ್ಕೆ ಮೂರು ಟೇಬಲ್ ಸ್ಪೂನು ಕೊಬ್ಬರಿ ಹಾಕ್ಕೊಳ್ಳಿ ಡ್ರೈ ಡ್ರೈ ಕೋಕೋನಟ್ ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಬಿಸಿ ಎಣ್ಣೆ ಆಗಿದ್ದರಿಂದ ಒಂದು ನಿಮಿಷ ತನಕ ಮಿಕ್ಕಾದ ಮಿಕ್ಸ್ ಆದರೆ ಸಾಕಾಗಿಬಿಡುತ್ತೆ ಅದು ಈಗ ಅದಕ್ಕೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿಬಿಟ್ಟು ಸ್ವಿಚ್ ಆಫ್ ಮಾಡಿಬಿಡಿ ಇವಾಗ ಇಷ್ಟು ಬಿಸಿ ಇರಬೇಕಾದ್ರೆ ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ದು ಬರುತ್ತೆ ಮತ್ತು ಅದಕ್ಕೆ ಎರಡು ಪಿಂಚು ಅರಶಿನ ಪುಡಿ ಹಾಕ್ಕೊಡಿ ಅದಕ್ಕೊಂದು ಮಿಕ್ಸ್ ಕೊಡಿ ಈಗ ಅಲ್ಲೇ ಪ್ಯಾನಲ್ಲಿ ಮಿಕ್ಸ್ ಕೊಡಿ ಸೊ ದಟ್ ಅದು ಚೆನ್ನಾಗಿ ಹುರಿದು ಬಂದುಬಿಡುತ್ತಲ್ಲೇನೇನೆ ಈಗ ಅದು ತಣ್ಣಗಾದ್ಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕಿ ನಾವು ಆವಾಗಲೇ ಕುಕ್ ಮಾಡಿದ್ವಲ್ಲ ಎರಡು ಟೊಮೆಟೊ ಅದನ್ನು ಹಾಕ್ಕೊಳ್ಳಿ ಅದಕ್ಕೆ ಮತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಗ್ರೈಂಡ್ ಗ್ರೈಂಡ್ ಮಾಡಿ ಫೈನಾಗಿ ಈಗ ನಾವು ಅದನ್ನು ಆವಾಗಲೇ ಕುಕ್ ಮಾಡಿದ್ವಲ್ಲ ಹೆಸರುಕಾಳು ಮತ್ತು ಆಲೂಗಡ್ಡೆ ಮಿಕ್ಸು ಅದನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಅದಕ್ಕೆ ಇವಾಗ ಇದಕ್ಕೆ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹಾಕ್ಕೋಬೇಕಾಗತ್ತೆ ಯಾಕಂದರೆ ಆವಾಗ ಅದಕ್ಕೆ ಹಾಕಿದ್ರಿಂದ ಇಲ್ಲಿ ಸ್ವಲ್ಪ ಹಾಕಿದ್ನಿ ಆಮೇಲೆ ಬೇಕಾದ್ರೆ ಚೆಕ್ ಮಾಡಿ ಹಾಕ್ಕೊಳ್ಳಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ಇದು ಈ ಕೂಟ್ ಯಾವಾಗಲೂ ದಪ್ಪನೇ ಇರಬೇಕು ತೆಳು ಮಾಡಬಾರ್ದು ಇದನ್ನು ಸೊ ಇವಾಗ ಅದನ್ನು ಸ್ವಲ್ಪ ಬೌಲು ತೊಳೆದು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿನ ಮತ್ತು ಇವಾಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಲೋ ಫ್ಲೇಮಲ್ಲಿ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ತನಕ ನೋಡಿ ಇವಾಗ ಆಯಿತು ಚೆಕ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾಯಿದೆ ಯಾಕಂದರೆ ಕಸಗಸೆ ಚಿನ್ನಮನೆ ಎಲ್ಲ ಹಾಕಿದ್ದೀವಲ್ಲ ಇವಾಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಲೋ ಫ್ಲೇಮಲ್ಲಿ ಹೇಳಿ ಈಗ ಅದನ್ನು ಬಾಯ್ಲ್ ಆದ್ಮೇಲೆ ಸ್ವಿಚ್ ಆಫ್ ಮಾಡಿಬಿಡಿ ಈಗ ನಾನು ಒಗ್ಗರಣೆ ತಯಾರು ಮಾಡೋಣ ಎರಡು ಟೀ ಸ್ಪೂನ್ ಕೋಕೋನಟ್ ಆಯಿಲ್ನ ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಅದು ಬಿಸಿ ಆಗುತ್ತೆ ಅದಕ್ಕೆ ಒಂದು ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ ಅದು ನೋಡಿ ಎಷ್ಟು ಚೆನ್ನಾಗಿ ಸಿಡಿತಾ ಇದೆ ಹೌದಾ ಈಗ ಅದಕ್ಕೆ ಎರಡು ಪಿಂಚ್ ಹಿಂಗೆ ಪುಡಿ ಹಾಕ್ಕೊಳ್ಳಿ ಮತ್ತು ಖಾಲಿ ಕರ್ಬೇನು ಸೊಪ್ಪು ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್ನ ಕರ್ಬೇವು ಸೊಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ ಅದಕ್ಕೆ ಈಗ ಅದನ್ನು ಡಿಶ್ಗೆ ಹಾಕಿ ಸೀಸನ್ ಮಾಡಿಬಿಡಿ ಕೂಟಿಗೆ ಆಯಿತಲ್ಲ ಕೂಟ್ ಬಾಯ್ಲ್ ಆಗ್ತಾ ಇದೆ ನೋಡಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಎಷ್ಟು ಚೆನ್ನಾಗಿದೆ ಎಮ್ಮಿ ಕೂಟು ನಿಮಗೆ ಪರಿಮಳ ಇರುತ್ತೆ ಎಮ್ಮಿ ಸ್ಮೋಕ್ ಫ್ರೂಟ್ಸ್ ಮತ್ತು ಆಲೂ ಕೂಟ್ ರೆಡಿ ಆಯಿತು ಇದನ್ನು ಹಾಟ್ ಸ್ಟೀಮ್ ರೈಸ್ ಜೊತೆ ಅನ್ನದ ಜೊತೆ ಎಂಜಾಯ್ ಮಾಡ್ಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ಮತ್ತು ಕೆಲವು ಕೂಟದೇ ಲಿಂಕ್ಸ್ ಹಾಕಿರ್ತೀನಿ ಜಸ್ಟ್ ಚೆಕ್ ಮಾಡಿ ನನ್ನ ಚಾನಲಿಗೆ ದಯ ಮಾಡಿ ಸಪ್ಕ್ರೈ ಮಾಡಿ ಸೀಲಿಟ್ರೆ ಬಾ